नमस्कार, नानु सौम्य मळली। राज्य कांग्रेस उस्तुवारी मेले सिद्दरामय्य डीकेशी मुनिसिकोंडिद्दार। सिद्दरामय्य डीकेशी अवरन्न होरगिट्टु अभिप्राय संग्रह माडिदारे। सुर्जेवाला हागे केसि वेणुगोपाल नडेगे सिद्दरामय्य हागे डीके शिवकुमार अवरु असमाधानगोंडिद्दारंते। डीके शिवकुमार हागे सिद्दरामय्य इब्बरन्नु कूड होरगिट्टु केंद्र नायकरु अभिप्राय संग्रह माडुवंतद्दु ईग इवर असमाधानक्के कारण आगिदे अंत हेळलाग्ता इदे। जनवरी 5 रंदु दिढीर अंत देहलियिंद लीडर्स बंदिद्रु, केपीसीसी कचेरियल्लि अभिप्राय संग्रहिसिद्रु, नायकरु जिल्लावारु अभिप्रायवन्न पडेदिद्रु। उभय नायकरु सिद्दरामय्य हागे डीकेशि अवरन्न करियदे केपीसीसी सभेयन्न माडिदारे। देहलि कांग्रेस नायकर नडेगे सिद्दरामय्य हागे डीके शिवकुमार अवरु असमाधान होरहाकिदारे। ತಮ್ಮನ್ನ ಹೊರಗಿಟ್ಟು ಸಭೆ ನಡೆಸುವ ಅಗತ್ಯ ಏನಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ। ಈ ಇಬ್ಬರು ನಾಯಕರುಗಳಿಗೂ ಕೂಡ ಪಕ್ಷದ ಆಳ ಆಗಲ ಇಂಚಿನ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದಲೇ ಹೋಮ್ ಬೇಕರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡುತ್ತಾರೆ। ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಇಂಚು ಮಾಹಿತಿಯು ಕೂಡ ಇರುವಂತದ್ದು। ಆದರೆ ಆ ಇಬ್ಬರು ನಾಯಕರನ್ನ ಕೂಡ ಹೊರಗಿಟ್ಟು ಅಭಿಪ್ರಾಯ ಸಂಗ್ರಹ ಮಾಡುವಂತ ಒಂದು ವಿಚಾರ ಈಗ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ಬರ ಅಸಮಾಧಾನಕ್ಕೂ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ। ಈ ಕುರಿತಂತೆ ಜನವರಿ 5 ರಂದು ದೆಹಲಿಯಿಂದ ಈ ಇಬ್ಬರು ಲೀಡರ್ಸ್ ರಾಜ್ಯ ಉಸ್ತುವಾರಿ ನಾಯಕರು ಆಗಮಿಸಿದ್ರು। ಅದಾದ ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ಅಭಿಪ್ರಾಯ ಸಂಗ್ರಹಿಸಿದ್ರು, ಜಿಲ್ಲಾವಾರು ಅಭಿಪ್ರಾಯವನ್ನ ಪಡೆಕೊಂಡಿದ್ರು ಉಭಯ ನಾಯಕರು। ಈ ಒಂದು ವಿಚಾರ ಇದೀಗ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರ ಬೇಸರಕ್ಕೆ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ। ಈಗ ಚುನಾವಣೆ ಹತ್ರ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಅಂದ್ರೆ ಟಿಕೆಟ್ ನ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಿರುವಂತದ್ದು। ಯಾರಿಗೆ ಟಿಕೆಟ್ ಕೊಡಬೇಕು, ಜಿಲ್ಲಾವಾರು ಮಟ್ಟದಲ್ಲಿ ನಾಯಕರ ಒಗ್ಗಟ್ಟು ಯಾವ ರೀತಿ ಆಗಿದೆ, ಯಾವ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು, ಇದೆಲ್ಲದರ ಕುರಿತಂತೆ ಕೇಂದ್ರ ನಾಯಕರು ಏನಿದ್ದಾರೆ ಲೀಡರ್ಸ್ ಅವರೆಲ್ಲರೂ ಬಂದು ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಬಂದು ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ। ಅಂದ್ರೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟು ಅಭಿಪ್ರಾಯ ಸಂಗ್ರಹಿಸಿದ್ದಕ್ಕೆ ಇಬ್ಬರು ನಾಯಕರು ಮುನಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ। ನನ್ನದರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಕೊಳ್ಳೋಣ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅನಿಲ್ ಬಾಸೂರ್ ಲೈವ್ ಕನೆಕ್ಟೆಡ್ ಇದ್ದಾರೆ। ಅನಿಲ್, ಈಗ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಪ್ರಮುಖ ನಾಯಕರು, ಇವರಿಬ್ಬರು ಇಲ್ಲದೆ ಯಾವ ಪಕ್ಷದ ಯಾವುದೇ ಕೆಲಸಗಳು ಕೂಡ ಆಗೋದಿಲ್ಲ, ಆದರೆ ಚುನಾವಣೆಯ ಈ ಸಂದರ್ಭದಲ್ಲಿ ಈ ಇಬ್ಬರು ನಾಯಕರನ್ನ ಹೊರಗಿಟ್ಟು ಅಭಿಪ್ರಾಯ ಸಂಗ್ರಹ ಮಾಡಿದ್ದರ ಉದ್ದೇಶ ಏನಿದೆ? ಸೋಮ್ಯ, ಏನಂತ ಹೇಳಿದ್ರೆ ಶತಾಯಗತಾಯವಾಗಿ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದ ಚುನಾವಣೆಯನ್ನ ಗೆಲ್ಲಲೇಬೇಕು, ವಿಧಾನಸಭಾ ಚುನಾವಣೆಯನ್ನ ಅಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ। ಇದೇ ನಿಟ್ಟಿನಲ್ಲಿ ಈಗಾಗಲೇ ಅಂದ್ರೆ ಜನವರಿ 5 ರಂದು ಬಂದು ಒಂದು ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿರುವಂತದ್ದು। ಈ ಪ್ರಮುಖವಾಗಿ ಇಬ್ಬರು ನಾಯಕರ ಮಧ್ಯೆ ಇರುವಂತಹ ಒಂದು ವ್ಯತ್ಯಾಸ ಅಥವಾ ಏನು ಪೈಪೋಟಿ ಏನಿದೆ, ಮುಂದಿನ ಸಿಎಂ ವಿಚಾರ ಇರ್ಬೋದು, ಜೊತೆಗೆ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸುವಂತದ್ದು ಇರ್ಬೋದು ಅಥವಾ ಪಕ್ಷ ಸಂಘಟನೆ ಇರ್ಬೋದು, ಈ ಎಲ್ಲ ವಿಚಾರಗಳನ್ನ ಕೂಡ ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ನಿರ್ಧಾರಕ್ಕೆ ಬಂದಿದೆ। ಮತ್ತು ಈಗಾಗಲೇ ಏನಂತ ಹೇಳಿದ್ರೆ ನೇರವಾಗಿ ಏನು ಒಂದು ಒಂದು ಅಭಿಪ್ರಾಯವನ್ನ ಏನು ಕಾರ್ಯಾಧ್ಯಕ್ಷರು ಇರ್ಬೋದು, ಜಿಲ್ಲಾ ಘಟಕ ಇರ್ಬೋದು ಅಥವಾ ಡಿಸಿಸಿ ಅಥವಾ ಎಲ್ಲರ ಕಡೆಯಿಂದನೂ ಕೂಡ ಪಡೆಯೋದಕ್ಕೆ ಕಾಂಗ್ರೆಸ್ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು। ಹೀಗಾಗಿನೇ ಜನವರಿ 5 ರಂದು ಬಂದು ಮಾಹಿತಿಯನ್ನ ಸಂಗ್ರಹ ಅಂದ್ರೆ ನೇರವಾಗಿ ಮಾಹಿತಿಯನ್ನ ಸಂಗ್ರಹಣ ಮಾಡುವಂತ, ಯಾಕಂತ ಹೇಳಿದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಅವರಿಂದ ಒಂದು ಮಾಹಿತಿಯನ್ನ ಪಡೆದಂತ ಸಂದರ್ಭದಲ್ಲಿ ಅವರು ತಮಗೆ ಬೇಕಾದಂತೆ ಒಂದು ಮಾಹಿತಿಯನ್ನ ಕೊಡ್ತಾರೆ, ವರದಿಯನ್ನ ಕೊಡ್ತಾರೆ, ಅದನ್ನ ತಪ್ಪಿಸೋದಕ್ಕಾಗಿನೇ ನೇರವಾಗಿ ಒಂದು ಮಾಹಿತಿಯನ್ನ ಪಡೆಯುದು, ವಸ್ತುಸ್ಥಿತಿ ಏನಿದೆ ಆಯಾ ಕ್ಷೇತ್ರದಲ್ಲಿ, ಯಾವ್ಯಾವ ಪರಿಸ್ಥಿತಿ, ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಒಂದಿಷ್ಟು 5 ಜನ ಒಂದು ಕ್ಷೇತ್ರಕ್ಕೆ 3-5 ಜನರು ಕೂಡ ಒಂದು ಟಿಕೆಟ್ಗಾಗಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು। ಹೀಗಾಗಿ ಆ ಒಂದು ಕ್ಷೇತ್ರದಲ್ಲಿ ಯಾರಿಗೆ ಅರ್ಜಿಯನ್ನ ಕೊಡಬೇಕು ಎಂಬಂತ ವರದಿಯನ್ನ ಕೇಳಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತಮಗೆ ಆಪ್ತರಾಗಿರುವಂತದ್ದು, ಡಿಕೆ ಶಿವಕುಮಾರ್ ಅವರು ತಮಗೆ ಆಪ್ತರಾಗಿರುವಂತಹ ಹೆಸರುಗಳನ್ನ ಸೂಚಿಸುವಂತ ಸಾಧ್ಯತೆ ಇದೆ। ಹೀಗಾಗಿ ಅದರಿಂದ ಏನಂತ ಹೇಳಿದ್ರೆ ಮುಂದೆ ಚುನಾವಣಾ ಫಲಿತಾಂಶದ ಮೇಲೂ ಕೂಡ ಪರಿಣಾಮ ಆಗುವಂತದ್ದು। ಹೀಗಾಗಿ ಇದು ಯಾವುದಕ್ಕೂ ಕೂಡ ಆಸ್ಪದ ಕೊಡಬಾರದು ಎಂಬಂತಹ ಒಂದು ತೀರ್ಮಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿರೋದ್ರಿಂದಾಗಿ ನೇರವಾಗಿ ಒಂದು ಅಭಿಪ್ರಾಯವನ್ನ ಅಥವಾ ಮಾಹಿತಿಯನ್ನ ಸಂಗ್ರಹಣೆ ಮಾಡುವಂತದ್ದು, ಎಲ್ಲೆಲ್ಲಿ ಯಾವ್ಯಾವ ಲೂಪ್ ಹೋಲ್ಸ್ ಗಳಿದ್ದಾವೆ, ಎಲ್ಲೆಲ್ಲಿ ಆ ಕಾಂಗ್ರೆಸ್ನ ಶಕ್ತಿ ಕಡಿಮೆ ಇದೆ ಅಂತ ಕ್ಷೇತ್ರಗಳಲ್ಲಿ ಕೂಡ ಎಲ್ಲವನ್ನ ಪಡೆದುಕೊಳ್ಳುವಂಥದ್ದು। ಹೀಗಾಗಿ ಇದೇ ವಿಚಾರವನ್ನು ಇಟ್ಕೊಂಡು ಬಂದು ಒಂದು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಎಂಬಂತ ಮಾಹಿತಿ ಇದೆ। ಜೊತೆಗೆ ಏನಂತ ಹೇಳಿದ್ರೆ ಈ ಎಲ್ಲ ಮಾಹಿತಿಯನ್ನ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೊಡುವಂಥದ್ದು ಮತ್ತು ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ಅದನ್ನ ಪ್ರಮುಖವಾಗಿ ಗಣನೆಗೆ ತೆಗೆದುಕೊಳ್ಳುವಂಥದ್ದು। ಸೌಮ್ಯ, ಥ್ಯಾಂಕ್ ಯು ಅನಿಲ್ ಸಮಲಾ ಇನ್ಫಾರ್ಮೇಶನ್ಗೆ। ಕೋಟೆನಾಡು ಚಿತ್ರದುರ್ಗದಲ್ಲಿಂದು ಕಾಂಗ್ರೆಸ್ ರಣಕಹಳೆ ಮೊಳಗಿಸ್ತಾ ಇದೆ। ರಾಜ್ಯ ಮಟ್ಟದ SC ST ಐಕ್ಯತಾ ಸಮಾವೇಶವನ್ನ ನಡೆಸ್ತಾ ಇದೆ ಕಾಂಗ್ರೆಸ್। ಕೆಪಿಸಿಸಿಯಿಂದ ಈ ಒಂದು ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಕೋಟೆನಾಡು ಚಿತ್ರದುರ್ಗದಲ್ಲಿ। ರಾಜ್ಯ ಮಟ್ಟದ SC ST ಐಕ್ಯತಾ ಸಮಾವೇಶ ನಡೀತಾ ಇದೆ, ಬೃಹತ್ ಸಮಾವೇಶವನ್ನ
ಕೆಪಿಸಿಸಿ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಮುರುಘಾ ರಾಜೇಂದ್ರ ಕ್ರೀಡಾಂಗಣದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಎಸ್ಸಿ ಎಸ್ಟಿ ಸಮುದಾಯದ ಓಲೈಕೆಗೆ ಭಾರಿ ಸರ್ಕಸ್ ನಡೆಯತಾ ಇದೆ. ಎಸ್ಸಿ ಎಸ್ಟಿ ಮೀಸಲಾತಿಯಲ್ಲಿ ಮೋಸ ಅಂತ ವಾಕ್ ಸಮರ ಸಾರು ಸಾಧ್ಯತೆ ಇದೆ. ಸರ್ಕಾರ ಕಣ್ಣೊರೆಸೋ ತಂತ್ರ ಅಂತ ಬಿಂಬಿಸುವಂತಹ ಪ್ರಯತ್ನಗಳಾಗುತ್ತೆ. ಇಂದಿನ ಸಮಾವೇಶದಲ್ಲಿ ಮೀಸಲಾತಿಯ ವಿಚಾರವೇ ದೊಡ್ಡ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಖರ್ಗೆ, ಡಿಕೆಶಿ, ಸಿದ್ದರಾಮಯ್ಯ ಸೇರಿ ಹಲವರು ಭಾಗವಹಿಸುವ ಸಾಧ್ಯತೆಗಳಿವೆ. ಚಿತ್ರದುರ್ಗದಲ್ಲಿ ಇವತ್ತು ಕಾಂಗ್ರೆಸ್ ರಣಕಹಳೆ ಮುಳುಗಿಸ್ತಾ ಇದ್ದು ರಾಜ್ಯ ಮಟ್ಟದ ಎಸ್ಸಿ ಎಸ್ಟಿ ಐಕ್ಯತ ಸಮಾವೇಶ ನಡೆಯಲಿದೆ. ಎಸ್ಸಿ ಎಸ್ಟಿ ಸಮುದಾಯದ ಓಲೈಕೆಗೆ ಈ ಮೂಲಕ ಭಾರಿ ಸರ್ಕಸ್ ಮಾಡ್ತಾ ಇರುವಂತದ್ದು. ಯಾವ ರೀತಿಯಾಗಿ ಸಿದ್ಧತೆಗಳಾಗ್ತಾ ಇದೆ ದೃಶ್ಯಗಳನ್ನು ನಾವು ಗಮನಿಸಬಹುದು. ಸರ್ಕಾರ ಕಣ್ಣೊರೆಸೋ ತಂತ್ರ ಮಾಡ್ತಾ ಇದೆ. ಎಸ್ಸಿ ಎಸ್ಟಿ ಮೀಸಲಾತಿಯಲ್ಲಿ ಮೋಸ ಮಾಡಿದೆ ಅಂತ ವಾಕ್ ಸಮರ ಮಾಡೋ ಸಾಧ್ಯತೆ ಇದೆ. ಇಂದಿನ ಸಮಾವೇಶದಲ್ಲಿ ಮೀಸಲಾತಿ ವಿಚಾರವೇ ಅಸ್ತ್ರ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಈ ಸಮಾವೇಶಕ್ಕೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಸೇರಿ ಹಲವು ಪ್ರಮುಖ ನಾಯಕರು ಭಾಗವಹಿಸೋ ಸಾಧ್ಯತೆ ಇದೆ. ದೊಡ್ಡ ವೇದಿಕೆ ನಿರ್ಮಾಣ ಆಗಿರುವಂಥದ್ದು, ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. ಕೊನೆ ಹಂತದ ಸಿದ್ಧತೆಗಳೆಲ್ಲವೂ ಕೂಡ ಆಗಿರುವಂಥದ್ದು. ಎಸ್ಸಿ ಎಸ್ಟಿ ಸಮುದಾಯದ ಓಲೈಕೆಗೆ ಕಾಂಗ್ರೆಸ್ ಭಾರಿ ಸರ್ಕಸ್ಸನ್ನು ಮಾಡ್ತಾ ಇದ್ದು ಇವತ್ತು ಕಾಂಗ್ರೆಸ್ ಐಕ್ಯತಾ ಸಮಾವೇಶವನ್ನು ಚಿತ್ರದುರ್ಗದಲ್ಲಿ ನಡೆಸ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿನಾಯಕ್. ಇವತ್ತು ಕಾಂಗ್ರೆಸ್ ಎಸ್ಸಿ ಎಸ್ಟಿ ಸಮಾವೇಶವನ್ನ ನಡೆಸ್ತಾ ಇರುವಂತಹ ಸಮಾವೇಶದ ಹೈಲೈಟ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ, ಸಮ್ಯ, ಚಿತ್ರದುರ್ಗದ ಸರ್ಕಾರಿ ಸರ್ಕಾರಿ ಸೈನ್ಸ್ ಕಾಲೇಜ್ ಏನಿದೆ ಇಲ್ಲಿ ಒಂದು ರಾಜ್ಯ ಮಟ್ಟದ ಎಸ್ಸಿ ಎಸ್ಟಿ ಐಕ್ಯತಾ ಸಮಾವೇಶವನ್ನ ಈಗಾಗಲೇ ಕಾಂಗ್ರೆಸ್ ಆಯೋಜನೆ ಮಾಡಿರುವಂತದ್ದು. ಇದು ಕಾಂಗ್ರೆಸ್ಗೆ ಇದೊಂದು ಶಕ್ತಿ ಕೇಂದ್ರವಂತನು ಕೂಡ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಎಸ್ಸಿ ಎಸ್ಟಿ ಈ ಜನರನ್ನ ಮತ್ತೆ ಮತದಾರರನ್ನ ಸೆಳಲಿಕ್ಕೆ ಎಲ್ಲಾ ತರದ ತಂತ್ರವನ್ನು ಕೂಡ ಇಲ್ಲಿ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಬಿಜೆಪಿ ಇದಕ್ಕೆ ಮುಂಬರುವ ಚುನಾವಣೆಗೆ ಸಂಬಂಧಪಟ್ಟಂತೆ ಮೀಸಲಾತಿ ವಿಚಾರದಲ್ಲಿ ಸಾಕಷ್ಟು ಮುನ್ನಡೆಯನ್ನ ಕೈಕೊಂಡಿರುವಂತ ಜೊತೆಗೆ ಮೀಸಲಾತಿಯನ್ನ ಕೊಟ್ಟಿದ್ದೇವೆ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ರಾಜ್ಯಾದ್ಯಂತ ಒಂದು ಸಮಾವೇಶಗಳಲ್ಲಿ ಪ್ರಚಾರವನ್ನ ಪಡ್ಕೊಳ್ತಿರುವಂತದ್ದು. ಇದಕ್ಕೆ ಕೌಂಟರ್ ಆಗಿ ಏನು ರಾಜ್ಯ ಕಾಂಗ್ರೆಸ್ ಈಗಾಗಲೇ ಅದಕ್ಕೆ ಸುಸಜ್ಜಿತವಾದ ಒಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕ ಈ ಸಂದೇಶವನ್ನ ನಾವು ಕೂಡ ಒಂದು ಐಕ್ಯತೆ ಸಮಾವೇಶವನ್ನಾಗಿ ಮಾಡಿ ಈ ಎಸ್ಸಿ ಎಸ್ಟಿ ಮತಗಳನ್ನ ಸೆಳಿಬೇಕು ಅನ್ನುವಂತ ತಂತ್ರವನ್ನ ಈಗಾಗಲೇ ಮಾಡಿರುವಂತದ್ದು. ಅದಕ್ಕಾಗಿಯೇ ಇವತ್ತು ಚಿತ್ರದುರ್ಗ ಏನು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದು. ಈ ಕಾರ್ಯಕ್ರಮಕ್ಕೆ ಎಐಸಿಸಿಯ ಅಧ್ಯಕ್ಷರಾಗಿರ್ತಂತ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗವಹಿಸ್ತಾರೆ, ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಜೊತೆ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಈ ರಾಜ್ಯಾದ್ಯ ಏನು ಮುಖಂಡರಿದ್ದಾರೆ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಈ ಕಾರ್ಯಕ್ರಮಕ್ಕೆ ಸುಮಾರು 3 ಲಕ್ಷ ಜನರನ್ನ ಇಲ್ಲಿ ಸೇರಿಸಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಮುಂಬರುವಂತಹ ಚುನಾವಣೆಯ ಸಂದರ್ಭದಲ್ಲಿ ಈ ಐಕ್ಯತಾ ಸಮಾವೇಶವನ್ನ ಸಾಕಷ್ಟು ಉಪಯೋಗ ಪಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿಂದ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡ್ಲಿಕ್ಕೆ ಈ ರಾಜ್ಯ ನಾಯಕರು ಕೂಡ ಪ್ಲಾನ್ ಮಾಡಿರುವಂತದ್ದು. ಚುನಾವಣೆ ಬಂದಂತ ಸಂದರ್ಭದಲ್ಲಿ ಈ ಎಸ್ಸಿ ಎಸ್ಟಿ ಸಮುದಾಯದ ಮತದಾರರನ್ನ ಹೇಗೆ ಐಕ್ಯತೆಯನ್ನ ಗೊಳಿಸ್ಬೇಕು, ಅವರನ್ನ ಯಾವ ರೀತಿ ನಮ್ಮತ್ತ ಸೆಳಿಬೇಕು ಅನ್ನುವಂತ ವಿಚಾರವನ್ನು ಕೂಡ ಇಲ್ಲಿ ಸಂದೇಶವನ್ನ ಸಾರುವಂತದ್ದು.